ಕರ್ನಾಟಕದಲ್ಲಿ ಮತ್ತೆ ಕೊರೋನಾ ಕೈಮೀರ್ತಾ ಇರುವಂತ ಹಿನ್ನೆಲೆಯಲ್ಲಿ ಇವತ್ತು ಮಹತ್ವದ ಸಭೆ ನಡೆಸಲಿದ್ದಾರೆ ಸಿಎಂ. ಹಾಗಿದ್ರೆ ಟಫ್ ರೂಲ್ಸ್ ಜಾರಿ ಆಗುತ್ತಾ, ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ಶರತ್. ಈಗ ಸಂಪರ್ಕದಲ್ಲಿದ್ದಾರೆ ಶರತ್. ಮತ್ತೆ ಕೊರೋನಾದ ಹಾವಳಿ, ಹೀಗಾಗಿ ಟಫ್ ರೂಲ್ಸ್ ಜಾರಿ ಆಗುತ್ತಾ, ಸಿಎಂ ಏನು ನಿರ್ಣಯವನ್ನು ಕೈಗೊಳ್ಳಬಹುದು, ಜೊತೆಗೆ ಕೋವಿಡ್ ತಾಂತ್ರಿಕ ಸಲಹಾ ಸಮಿತಿ ಏನೇನು ಸಲಹೆಗಳು ಕೊಡುತ್ತೋ ಅದನ್ನು ಪಾಲಿಸ್ತಾ ಬಂದಿದೆ ಸರ್ಕಾರ, ಹಾಗಾಗಿ ಇವತ್ತಿನ ಸಭೆ ಬಹಳ ಮಹತ್ವ ಪಡೆದುಕೊಳ್ಳುತ್ತಲ್ವಾ? ಖಂಡಿತ ಪ್ರತಿಮಾ, ಇವತ್ತು ರಾಜ್ಯದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ತಾಂತ್ರಿಕ ಸಲಹಾ ಸಮಿತಿ ಜೊತೆ ಸಂಜೆ 5 ಗಂಟೆಗೆ ಮಹತ್ವದ ಸಭೆಯನ್ನು ನಡೆಸಲಿದ್ದಾರೆ. ದಿನ ಕಳೆದಂತೆ ಇತ್ತೀಚೆಗೆ ಕಳೆದ ಒಂದು ವಾರದಿಂದ ರಾಜ್ಯದಲ್ಲಿ ಕೋವಿಡ್ ಸೋಂಕಿನ ಪ್ರಮಾಣ ಗಣನೀಯವಾಗಿ ಹೆಚ್ಚಳವಾಗ್ತಾ ಇದೆ. ಪ್ರತಿದಿನಕ್ಕೆ 200 ರಿಂದ 300 ಕೇಸ್ ಬರ್ತಾ ಇತ್ತು, ಇದೀಗ 900 ರಿಂದ 1000 ಗಡಿ ದಾಟುವ ಹಂತಕ್ಕೆ ಬಂದಿದೆ. ಸೊ ಈ ಹಿನ್ನೆಲೆಯಲ್ಲಿ ಮಹತ್ವದ ಸಭೆಯನ್ನು ಮುಖ್ಯಮಂತ್ರಿಗಳು ಇವತ್ತು ಸಂಜೆ ಕರೆದಿರುವಂಥದ್ದು. ಸಮಿತಿ ಈ ಹಿಂದೆನೂ ಕಳೆದ ಒಂದು ವರ್ಷದ ಹಿಂದೆ ಇದೇ ಸಮಯದಲ್ಲಿ ತಾಂತ್ರಿಕ ಸಲಹಾ ಸಮಿತಿ ಕೊಟ್ಟಂತಹ ಸಲಹೆಯನ್ನು ಕಟ್ಟುನಿಟ್ಟಾಗಿ ರಾಜ್ಯ ಸರ್ಕಾರ ಪಾಲಿಸಿತ್ತು. ಅಂದಿನ ಸಮಯದಲ್ಲಿಯೂ ಕೂಡ ಕೋವಿಡ್ ಅಂದರೆ ಹೆಚ್ಚಾಗ್ತಾ ಇದ್ದಂಥ ಕೋವಿಡ್ ಸಂಖ್ಯೆ ಕಡಿಮೆ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಇವತ್ತು ತುರ್ತಾಗಿ ತಾಂತ್ರಿಕ ಸಲಹಾ ಸಮಿತಿಯ ಅಭಿಪ್ರಾಯನ ಪಡೀಲಿಕ್ಕೆ ಇವತ್ತು ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕರೆದಿರುವಂಥದ್ದು. ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಕ್ಕೆ ತಾಂತ್ರಿಕ ಸಲಹಾ ಸಮಿತಿ ಸದಸ್ಯರು ರಾಜ್ಯ ಸರ್ಕಾರಕ್ಕೆ ಸೂಚಿಸುವಂಥ ಸಾಧ್ಯತೆ ಇದೆ. ಈಗಾಗಲೇ ಸಭೆ ಸಮಾರಂಭ ಮತ್ತು ಜಾತ್ರೆಗಳಂತೆಯೇ ನಿರ್ದಿಷ್ಟ ಸಂಖ್ಯೆಯಲ್ಲಿ ಪಾಲ್ಗೊಳ್ಬೇಕು ಅಂತ ಹೇಳಿದ್ರು ಕೂಡ ಅದು ಕಟ್ಟುನಿಟ್ಟಾಗಿ ಆಗ್ತಾ ಇಲ್ಲ. ಸೊ ಅದನ್ನು ಕಟ್ಟುನಿಟ್ಟಾಗಿ ಮಾಡಬೇಕು ಅನ್ನೋದು ತಾಂತ್ರಿಕ ಸಲಹಾ ಸಮಿತಿ ಸೂಚನೆ ಆಗಿರುತ್ತೆ. ಇನ್ನೊಂದು ಪ್ರಮುಖವಾಗಿ ಮಾಸ್ಕ್ ಧರಿಸದಿದ್ರೆ ದಂಡ ವಿಧಿಸ್ತೀವಿ ಅಂತ ಈ ಹಿಂದೆ ಹೇಳಿದ್ರು, ಅದು ಕೂಡ ಅಷ್ಟು ಕಟ್ಟುನಿಟ್ಟಾಗಿ ಆಗ್ತಾ ಇಲ್ಲ. ಈಗ ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾರೆ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಇವತ್ತೊಂದು ಮಹತ್ವದ ನಿರ್ಧಾರ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಒಂದ್ ವೇಳೆ ಮಾಸ್ಕ್ ಧರಿಸಿದ್ರೆ ಮತ್ತೆ ದಂಡ ವಿಧಿಸಬೇಕಾಗುತ್ತೆ ಅಂತ ಒಂದು ಎಚ್ಚರಿಸುವಂತ ಸಾಧ್ಯತೆ ಇದೆ. ಇನ್ನು ಗಡಿನಾಡು ಪ್ರದೇಶಗಳಿಂದ ಯಾರು ಬರ್ತಾರೆ ಅಲ್ಲೂ ಕೂಡ ಕೋವಿಡ್ ಟೆಸ್ಟ್ ಮಾಡಿಸುವಂತ ಸಾಧ್ಯತೆ ಇರುತ್ತೆ. ಸೊ ಈ ತರ ಒಂದಿಷ್ಟು ಟಫ್ ರೂಲ್ಸ್ನ ಇವತ್ತು ತಾಂತ್ರಿಕ ಸಲಹಾ ಸಮಿತಿ ರಾಜ್ಯ ಸರ್ಕಾರಕ್ಕೆ ಕೊಡುವಂತ ಸಾಧ್ಯತೆ ಇದೆ. ಪಕ್ಕದ ರಾಜ್ಯದಲ್ಲಿ ನೈಟ್ ಕರ್ಫ್ಯೂ ಆ ಥರದನ್ನೆಲ್ಲ ಜಾರಿ ಮಾಡಿದ್ದಾರೆ, ಇಲ್ಲಿ ಅಂತ ಪರಿಸ್ಥಿತಿ ಇಲ್ಲ, ಆದರೆ ಎಚ್ಚರಿಕೆ ವಹಿಸಬೇಕು ಅಂತ ರಾಜ್ಯ ಸರ್ಕಾರ ಹೇಳುವಂತ ಸಾಧ್ಯತೆ ಇದೆ ಪ್ರತಿಮಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.